ದಾವಿದಕ್ಕೂ ಸೌಲಕ್ಕೂ ಪ್ರಚನೆ ಬಂದದೇ ಪೊಂಬಳೆಗಳ ದಾವಿದನಿಗೂ ಸೌಲನಿಗೂ ಸಮಸ್ಯೆ ಬಂದಿದೆ ಈ ಹುಡುಗಿರಿಂದ ಸ್ತ್ರೀಯರಿಂದ 18 ಮುರೈ ದಾವಿದೈ ಕೊಲೆ ಸೆಯ್ಯ ಪಾರ್ತಾಲೂ 18 ಬಾರಿ ದಾವಿದನನ್ನ ಸಾಯಿಸುವುದಕ್ಕೆ ನೋಡಿದರೂ ಕೂಡ ಇವರು ಪೊರುಮೆಯಾಗಿರಂದ ಇವನು ತಾಳ್ಮೆಯಿಂದ ಇದ್ದ ಆನಾಲ್ ಏನ್ ಸೌಲಕ್ಕೂ ದಾವಿದಕ್ಕೂ ಪ್ರಚನೆ ಬಂದದು ಅದು ಯಾಕೆ ಸೌಲನಿಗೂ ದಾವಿದನಿಗೂ ಸಮಸ್ಯೆ ಬಂತು ಅಂದ್ರೆ ಪೊಂಬಳೆಗಳ ಸ್ತ್ರೀಯರಿಂದನೇ போய் கோலியாத்தை கொலை செய்து விட்டு வந்து விட்டார் போகி ஏனோ கோலியாத்தனை சாயிச்சுட்டு வந்து விட்டா பொம்பளைக பேசாம வாய மூடிக்கிட்டு இருந்திருக்கலாம் இ ஸ்திரீயர் பாய முச்சிக்கொண்டு மாத்தாடதே இத்திதிதிரே இல்லனா தாவீது பெரிய காரியம் செய்தார்னு பாடி இருக்கலாம் ஏனோ தாவீதன் தொட்ட கெல்ச மாடதாயம்பத காடி இருபோதாயித்து சவுலையும் வம்பு கிழுத்து சவுலனன்னு மத்தி கிழக்கொண்டு சவுல் கொன்றது 1000 தாவீது கொன்றது 10000 சவுலனு சாயிச்சுட்டு 1000 ದಾವಿದನ್ನು ಕೊಂದಿದ್ದು 10,000 ಎಂಬುದ ಹೇಳಿದ್ರು ಅದುವರೆಗೂ ಸೌಲ್ ನಲ್ಲದಾರ ಇದ್ದಾರೆ ಅಲ್ಲಿವರೆಗೂ ಸೌಲನ ಸುಮ್ಮನೆ ಚೆನ್ನಾಗಿ ಇದ್ದ ಪಾಡ್ರಾಳುಗ ಕೋರಸ ಪಾಡ್ರಾಳುಗ ಅದನ್ನ ಹಾಗೆ ಒಂದು ರಾಗವಾಗಿ ಆಡ್ತಾ ಇದ್ದಾರೆ ಆಮನೈಸಿಂಗ್ ಸೆಕೆಂಡಿಂಗ್ ಎಲ್ಲ ಸಂಜಿ ಪಾಡ್ರಾಳುಗ ಸೌಲ್ ಕೊಂಡ್ರದು 1000 1000 1000 ದಾವಿದು ಕೊಂಡ್ರದು 10,000 10,000 10,000 ಅದನ್ನ ತಾಳಗೀಳ ಎಲ್ಲ ಹಾಕೊಂಡು ಆಡ್ತಾ ಇದ್ದಾರೆ ಸೌಲನು ಕೊಂದಿದ್ದು 1000 ದಾವಿದನು ಕೊಂಡಿದ್ದು 10,000 ಎಂಬುದಾಗಿ ಅನ್ನಕ್ಕೆ ಪುಡಿಚಿಚಿ ಇವನಿಗೆ ದಾವಿದ ಕೊಲ್ಲನು ಅವತ್ತು ಇಟ್ಟ ಟಾರ್ಗೆಟ್ ನ ದಾವಿದನ ಸಾಯಿಸಬೇಕು ಎಂಬುದಾಗಿ ಅವಳಿಗೆ ಪಾಡಿಟ್ಟು ವೀಟಕ್ಕೆ ಬಿಟ್ಟಾಲ ಅವರೇನೋ ಆಡ್ಬಿಟ್ಟು ಮನೆಗೆ ಹೋಗ್ಬಿಟ್ರು ಇವನ್ ದಾವಿದ ಕೊಲ್ಲರದಕ್ಕೆ ಫುಲ್ ಟ್ರೈ ಇವನು ದಾವಿದನನ್ನ ಕೊಲ್ಲುವುದಕ್ಕಾಗಿ ಫುಲ್ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ನೇರತಲೆ ಕೂಡ ಆ ಸಮಯದಲ್ಲೂ ಕೂಡ ರೆಂಡು ದಡವೈ சவுலை கொல்லுவதற்கு தாவீதுக்கு சந்தர்ப்பம் கிடைத்தது எரடு பாரி சவுலனன்னு சாயிசுவாகி தாவீதனுக்கு சந்தர்ப்பம் சிக்கித்து ஒரு சந்தர்ப்பத்திலே சால்வையின் சவுலின் சால்வையின் ஒரு தொங்கலை அறுத்து கொண்டு தாவீது வந்து காட்டுகிறார் ராஜாவே அவ்வளவு கிட்ட நான் வந்தேன் ಒಂದು ಬಾರಿ ದಾವಿದನು ಸೌಲನ ತುದಿ ಬಟ್ಟೆಯ ತುದಿ ಅಂಚನ್ನು ಕತ್ತರಿಸಿಕೊಂಡು ಹೋಗಿ ಹೇಳ್ತಾದ್ರೆ ರಾಜನೇ ನಾನು ನಿನ್ನ ಹತ್ತಿರಕ್ಕೆ ಅಷ್ಟರ ಹತ್ತಿರಕ್ಕೆ ಬಂದಿದ್ದೆ ಆನಾ ನಾನು ಉಂಗಳೇ ಕೊಲ್ಲ ವಿರುಂಬವಿಲ್ಲ ಆದರೂ ಕೂಡ ನಾನು ನಿನ್ನನ್ನು ಸಾಯುವುದಕ್ಕೆ ಇಷ್ಟಪಡಲಿಲ್ಲ ಉಳಿದರೆ ಅಪ್ಪುರಂ ದಾವಿದು ಅಂದ ಸಾಲ್ವೆಯೈ ವೆಟ್ಟನದಕ್ಕೇ ವೇದನೆ ಪಟ್ಟ ಅದರ ನಂತರ ದಾವಿದನು ಆ ತುದಿ ಅಂಚನ್ನು ಕಟ್ ಮಾಡಿದಕ್ಕೇನೆ ಅವನು ವೇದನೆ ಪಟ್ಟ ದಾವಿದು ಆಂಡವರುಡ ಹೃದಯತೈ ಅತ್ಯಗಮಾಯಿ ನೆರುಂಗಿನದು ಎಪ್ಪಡೆಯನ್ನು ಸಲ್ಲವಾ ದಾವಿದನ್ನು ದೇವರ ಹೃದಯದಲ್ಲಿ ಅಧಿಕವಾಗಿ ತುಂಬಿಕೊಂಡಿದ್ದು ಯಾವ ರೀತಿಯ ಗೊತ್ತಾ ನಾನು ನಿಂಗಳು ಇದೆ ಕಟ್ಟುಕೊಳ್ಳ ವೇಂಡು ನಾನು ನೀವು ಇದನ್ನ ಕಲಿತುಕೊಳ್ಳಬೇಕು ನಾನು ಮುಡಿಕೆ ಮೊದಲು ನಾನು ಎನ್ನುಡೆಯ ಸಾಕ್ಷಿಗಳ ಸಲದಿಗೆ ಸೊಲ್ರೆ ನಾನು ಮುಗಿಸುವುದಕ್ಕಿಂತ ಮುಂಚೆ ಕೆಲ ಸಾಕ್ಷಿಗಳು ನನ್ನ ಜೀವಿತದ ಕುರಿತಾಗಿ ಹೇಳ್ತೇನೆ ಸವುಲ್ ಎಂದ್ರ ಮನಿದನುಡೆಯ ಕೆಟ್ಟ ಕಾರ್ಯಗಳೇ ದಾವಿದು ಪಾರ್ಕವಿಲ್ಲ ಸೌಲ್ ಎಂಬಂತ ಮನುಷ್ಯನ ಕೆಟ್ಟ ಕಾರ್ಯಗಳನ್ನ ದಾವಿದನ್ನು ನೋಡಲಿಲ್ಲ ಆನಲ್ ಸವುಲ್ಕ್ಕೆ ಆಂಡವರ್ ಒಂದು ಕಾಲದಲ್ಲಿ ಕೊಟ್ಟ ಅಭಿಷೇಕತೆ ಗನಮ್ಮನ ಆದರೆ ಸೌಲನಿಗೆ ದೇವರು ಒಂದು ಕಾಲದಲ್ಲಿ ಕೊಟ್ಟಂತ ಅಭಿಷೇಕವನ್ನ ಗೌರವಿಸಿದ ಕರ್ತರ್ ಅಭಿಷೇಕ ಪಣ್ಣಿನ ಮನುಷ್ಯನೇ ತೊಡ ನಾನು ಯಾರು ಕರ್ತನೇ ಅಭಿಷೇಕಿಸಿದಂತ ವ್ಯಕ್ತಿಯನ್ನ ನಾನ್ಯಾರು ಅವನ್ ಕೆಟ್ಟವನ ಅವನಿಗೆ ಪೇ ಇರುತ್ತದೆ ಅವನು ಕೆಟ್ಟವನು ಆದರೆ ಅವನೊಳಗಡೆ ದೆವ್ವ ಇರಬಹುದು ಇರಂದಿಟ್ಟು ಪೋಟು ಇರ್ಲಿ ಒನ್ನೆಯೇ ಕೊಲ್ಲ ಪಾಕ್ರಾನ್ ನಿನ್ನನೇ ಸಾಯಿಸಕ್ ನೋಡ್ತಾ ಇದ್ದಾನೆ ಇರಂದಿಟ್ಟು ಪೋಟು ಪರವಾಗಿಲ್ಲ ಇರ್ಲಿ ಬಿಡಿ ಅಪ್ಪ ನೀ ಕೊಲ್ಲಲಾಮೇ ಅಯ್ಯೋ ನೀನ್ ಕೊಲ್ಲಬಹುದಲ್ಲ ಅವನ್ನ ಕೊಲ್ಲಲಾ ಕೊಲ್ಲ ಮಾಟೆ ಅದು ಕೊಲ್ಲಬಹುದು ಆದ್ರೆ ನಾನು ಕೊಲ್ಲೋದಿಲ್ಲ ಯಾಕೆ ಕೊಲ್ಲೋದಿಲ್ಲ ಕರ್ತರ ಅಭಿಷೇಕ ಮಣ್ಣಿನವನ ತೊಡರದಕ್ಕೆ ನಾ ಯಾರು ಕರ್ತನು ಅಭಿಷೇಕಿಸಿದಂತ ವ್ಯಕ್ತಿಯನ್ನ ಮುಟ್ಟುವುದಕ್ಕೆ ನಾನು ಎಷ್ಟರವನು உங்களுக்கு நான் ஒரு கதை சொன்னேன் அல்லவா அமலேக்கியர்களில் கொஞ்சம் பேரை மீதம் வைத்தார்கள் நிமக்கு நான் ஒரு கதையை எழுதினல்ல அமலேக்கியரில் சொல்ப ஜனர் நம்பி மிக்கிசிதர் என்பதாக மிருகங்களை காப்பாற்றி கொண்டு வந்து வந்தது மாத்திரமல்ல பிராணிகளை காப்பாடிக்கொண்டு வந்தது மாத்திர அல்ல ஆகாக் ராஜாவையும் பிடித்து கொண்டு வந்தான் ஆகாக் ராஜனன்னு கூட இருக்க வந்துரு இன்னும் கொஞ்சம் பேரையும் உயிரோட வைத்திருக்கிறார்கள் இன்னும் சொல்ப ஜனரும் கூட ஜீவந்தவாக இட்டிருக்கிறார் அது 1 சாமுவேல் 15 இல்லை அது 1 சாமுவேல் 15 இல்ல நான் நிரூபிக்கிறேன் அது நான் உங்களுக்கு தோரஸ்தேன் கில்போவா மலையிலே கில்போவா மலையிலே கில்போவா பெட்டதல்லி சவுல் பெலிஸ்தீரர்களோடு யுத்தம் பண்ணுகிறார் சவுலனு பெலிஸ்தீர் ஒட்டிகே யுத்தம் மாட்டானே இப்போ சவுலுக்கு காயம் வந்து விட்டது ಈಗ சவுலனுக்கு காயாகோயிது சவுலுக்கு தெரியும் இனி நான் தப்ப முடியாது சவுலனுக்கு கொத்து இன்னும் நான் தப்பிச்சிக்கொள்ளதுக்கு சாத்தியம் இல்ல என்பதை பெலிஸ்தீர்கள் என்னை பிடித்தால் ரொம்ப அவமானப்படுத்தி என்னை கொல்லுவார்கள் பெலிஸ்தீர் இழுத்ரே நான் ரொம்ப அவமானப்படுத்தி நான் சாய்ஸ்தரே ஆகவே நான் தற்கொலை பண்ணிக்கொள்கிறேன் என்று அதுதரிந்த நான் ஆத்மஹத்தியை மாட்கொள்ளுதேனே என்பதை கேளி ஈட்டியை நிலத்திலே ஊன்றி மேடான கீழான இடத்துல ஈட்டியை ஊண்டி
ಕೆಳ ಕೆಳಭಾಗದಲ್ಲಿ ಈಟಿಯನ್ನು ಚುಚ್ಚಿ ಮೇಡಾನ ಇಡತಿಲ ಇರುಂದು ಅಪಡಿ ಅಂತ ಈಟಿ ಮೇಲೆ ಪಾಯುವಾರ ಮೇಲ್ಭಾಗದಿಂದ ಆಗಿ ಈಟಿಯ ಮೇಲೆ ಬೋರ್ಲ ಬಿದ್ದು ಬಿಡ್ತಾರೆ ಈಟಿಲೇ ಪಾಯ್ದು ಈಟಿ ಕುತ್ತಿ ವೆಳಿಯ ಬಂದು ಬಿಟ್ಟದು ಈಟಿಯ ಮೇಲೆ ಬೋರ್ಲ ಬೀಳುವಾಗ ಈಟಿ ಚುಚ್ಚಿ ಹೊರಗೆ ಬಂದು ಬಿಡ್ತು ಆನಾಲ್ ನೆಂಚಿ ಕುತ್ತು ಪಡವಿಲ್ಲ ಆದ್ರೆ ಹೃದಯ ಭಾಗಕ್ಕೆ ಚುಚ್ಚಲ್ಪಡಲಿಲ್ಲ ಹಾಗೂ ಉಯಿರ್ ಹೋಗವಿಲ್ಲ ಆದ್ರಿಂದ ಜೀವ ಹೋಗಲಿಲ್ಲ ಅಪಡಿ ಸೈಡ್ ಆಗ ಪುರಂಡ ಕಿಡಕ್ರಾರ ಈಟಿ ಇಂದ ಪಕತಾಲೆ ಹೋಗಿ ಅಂದ ಪಕತಾಲೆ ಬಂದಿರಕರದು ಹಾಗೆ ಈಟಿ ಈ ಭಾಗದಿಂದ ಹೋಗಿ ಆ ಭಾಗದಿಂದ ಬಂದಿದೆ ಒಂದು ಭಾಗದಲ್ಲಿ ಬಿತ್ತಿದ್ದಾನೆ ವೇದನೆಯೋಡು ಇರಕಂಬೋದು ಯಾರೋ ಬರುಗರಾ ವೇದನೆಯಿಂದ ಇರುವಂತ ಸಮಯದಲ್ಲಿ ಯಾರೋ ಆ ಪಕ್ಕದಲ್ಲಿ ಬರ್ತಾ ಇದ್ದಾನೆ ಫಿಲಿಸ್ತಿಯನ್ ಅಲ್ಲ ಫಿಲಿಸ್ತಿಯನ್ ಅಲ್ಲ ತಂಬಿ ತಮ್ಮ ಇಂಗ ಬಾ ಇಲ್ಲಿ ಬಾ ನನ್ನ ಕತ್ತಿಯನ್ನು ತೆಗೆದು ಪ್ಲೀಸ್ ಅನೇ ಕೊನ್ನರು ನನ್ನ ಹಾಗೆ ಸಾಯಿಸಿಬಿಡು ನೀ ಇಸ್ರೇಲನ್ ಇಲ್ಲ ನೀನ್ ಇಸ್ರೇಲನ್ ಅಲ್ವಾ ಫಿಲಿಸ್ತಿಯನು ಅಲ್ಲ ಫಿಲಿಸ್ತಿಯನು ಅಲ್ಲ ನೀ ಯಾರು ಹೆಂಗಿರಂದು ಬರ್ರೆ ನೀನ್ ಇಸ್ರೇಲನು ಅಲ್ಲ ಫಿಲಿಸ್ತಿಯನು ಅಲ್ಲ ಎಲ್ಲಿಂದ ಬರ್ತಾ ಇದೀಯಾ ರಾಜಾವೇ ನಾನು ಅಮಲೇಕ್ಯನ್ ರಾಜನೇ ನಾನು ಅಮಲೇಕ್ಯನು ಉಡನೆ ಸೌಲಕ್ಕೆ ಜ್ಞಾಪಕ ಬಂದಿರುಕು ತಕ್ಷಣವೇ ಸೌಲನಿಗೆ ನೆನಪಕ್ಕೆ ಬಂದಿರುತ್ತೆ ಆಂಡವರ್ ಮಿಚ್ಚಂ ಬೈಕ ವೇಂಡಾಂ ಎಂದು ಸೊನ್ನದಿಲ್ ದೇವರು ಯಾವುದನ್ನು ಕೂಡ ಉಳಿಸಬೇಡ ಎಂಬುದಾಗಿ ಹೇಳಿದರಲ್ಲಿ ಮಿಚ್ಚಂ ವೈತದು ಇಪ್ಪಳದು ತನ್ನೇ ಕೊಲ್ಲ ಹೋಗರು ಉಳಿಸಿಕ್ಕಿದ್ದು ಈಗ ನನ್ನನ್ನ ಕೊಲ್ಲಲಿದೆ ಎಂಬುದಾಗಿ நம்முடைய வாழ்க்கையில ஆண்டவர் இருக்க கூடாது என்று சொல்லுகிற எதையாவது நாம் மிச்சம் வைத்தால் நம்ம ஜீவிதத்தில் தேவர் இது இடபாரது என்பதை யாவதாதரும் நாம் ஒளிசிக்கொண்டிருந்தரு ஒரு நாள் இல்லை ஒரு நாள் அதுவே நம்மை சாகடி ஒந்தல்லா ஒரு தின அதே நம்மன சாயிசுத்தது இஸ்ரவேலின் முதல் ராஜா இஸ்ரவேலின முதல் ராஜா அமலேக்கியனால் கொல்லப்படுகிற அமலேக்கியரின் கொல்லப்பட்டான் இப்ப அவனுக்கு ஓரளவு தாவீது சவுல் பிரச்சனை தெரியும் ಈಗ ಅವನಿಗೆ ದಾವಿದನಿಗೂ ಮಾತ್ರ ಅಲ್ಲದೆ ಸೌಲನಿಗೂ ಇದ್ದಂತ ಸಮಸ್ಯೆ ಅಮಲೇಕನಿಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿತ್ತು ಸೌಲ್ ದಾವಿದೈ ಕೊಲ್ಲ ಪಾರ್ತವನ್ ಎಂದ್ರ ರೀತಿಯಲ್ ಸೌಲನು ದಾವಿದನನ್ನು ಕೊಲ್ಲಕ್ಕೆ ನೋಡ್ದ ಎಂಬಂತ ರೀತಿಯಲ್ಲಿ ದಾವಿದಕ್ಕೆ ಹೋಗಿ ಸೌಲ್ ಸತ್ತು ವಿಟ್ಟದೈ ನಿರೂಪಿತಾಲ್ ತನಕ ಪರಿಸು ಕಿಡೈಕುಮ್ ಎಂದು ನೆನೆತಾನ್ ದಾವಿದನ ಹತ್ರ ಹೋಗಿ ಸೌಲನು ಸತ್ತದನ್ನ ನಿರೂಪಿಸಿದರೆ ನನಗೆ ಒಂದು ಬಹುಮಾನವನ್ನು ಕೊಡ್ತಾನೆ ಎಂಬುದಾಗಿ ಇವನು ಯೋಚಿಸಿದ ದಾವಿದನ ಇಡತಕ್ಕೆ ಅವನ್ ಬಂದು ಸೌಲ್ ಸೆತ್ತದೆಯೂ ಸೆತ್ತ ವಿಧತೆಯೂ ಸೊನ್ನ ಬಳುದು ದಾವಿದನ ಇದ್ದಳಿಗೆ ಬಂದು ಸೌಲನು ಸತ್ತದನ್ನು ಸೌಲನು ಸತ್ತ ವಿಧವನ್ನು ಹೇಳಿದಾಗ ಇನ್ನೊರುವನ ಆಯ್ದಾಲ ಎನ್ನ ಸೊಲ್ಲಿರ್ಪಾನ್ ತೆರಿಯುಮಾ ಆ ದಾವಿದನ ಜಾಗದಲ್ಲಿ ಇನ್ನೊಬ್ಬ ಇದ್ದಿದ್ರೆ ಏನ್ ಹೇಳ್ತಿದ ಗೊತ್ತಾ ಅವನಿಗೆ ವೇಣು ಅವನಿಗೆ ಹಿಂಗೆ ಆಗಬೇಕು ಅವನ್ ಸೈದ ಅಟ್ಟಹಾಸದಕ್ಕೆ ನಳ್ಳ ತಂಡನೆ ಕಿಡೈತದ ಅವನು ಮಾಡಿದಂತ ಕಾರ್ಯಕ್ಕೆ ಒಳ್ಳೆ ಪ್ರತಿಫಲ ಸಿಕ್ತು ದಾವಿದ ತನ್ನುಡಿಯ ಉಡುಪೈ ಕಿಳಿತುಕೊಂಡು ಅಳುದ ಆದ್ರೆ ದಾವಿದನು ತನ್ನ ವಸ್ತ್ರಗಳನ್ನು ಅರಿದಾಕಿ ಅತ್ತನು ಕರ್ತರ್ ಅಭಿಷೇಕ ಪಣ್ಣಿನವರೈ ಕೊಂಡ್ರೇನ್ ಎಂದ್ರೆ ಉನಕ್ಕೆ ಎಪ್ಪಡಿ ಸೊಲ್ಲ ವಂದದು ಕೊಲ್ಲಂಗಳಿವನೈ ಎಂದ್ರೆ ಕರ್ತನೆ ಅವನೇ ಕೊಂಡ್ರಾ ಕರ್ತನು ಅಭಿಷೇಕಿಸಿದಂತ ವ್ಯಕ್ತಿಯನ್ನ ಸಾಯಿಸುವುದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಇವನನ್ನ ಕೊಲ್ಲಿರಿ ಎಂಬುದಾಗಿ ತಕ್ಷಣವೇ ಅವನನ್ನ ಸಾಯಿಸಿದರು ಯಾರಾದ್ರೂ ಒಬ್ಬ ಪಾಸ್ಟರ್ ನಮ್ಮನ್ನ ಗಾಯಪಡಿಸಿದ್ದಾರೆ ಯಾರಾದ್ರೂ ಒಬ್ಬರು ಪಾಸ್ಟರ್ ನಮ್ಮನ್ನ ಗಾಯಪಡಿಸ್ಬಿಡ್ತಾರೆ ನಮ್ಮನ್ನ ವೆಟ್ಟಿರ್ರಾರೆ ಅವನ್ನ ಚುಚ್ಚಿಬಿಡ್ತಾರೆ ಅವ್ರಿಗೆ ಏನಾದ್ರು ತುಂಬಂ ನಡೆದ ಅವ್ರಿಗೆ ಏನಾದ್ರೂ ಸ್ವಲ್ಪ ಕಷ್ಟ ಬಂದ್ರೆ ಎಂಗಳಿಗೆ ರೊಂಬ ಸಂತೋಷ ನಮಗೆ ತುಂಬಾ ಸಂತೋಷ ಇಲ್ಲ ಇಲ್ಲ ಎನ್ನುಡೆಯ ವಾಳ್ಕೆಯಲ್ಲಿ ನನ್ನ ಜೀವಿತದಲ್ಲಿ ದಾವಿದಿನ ಕಾರ್ಯದಲ್ಲಿಂದ ನಿರ್ಣಯ ಕಾರ್ಯಗಳು ಕರ್ತರ ನನಗೆ ಕಟ್ಟಿಕೊಡ್ತ ದಾವಿದನ ಕಾರ್ಯಗಳಿಂದ ಅನೇಕ ಕಾರ್ಯಗಳನ್ನು ದೇವರು ನನಗೆ ಕಲಿಸಿಕೊಟ್ಟರು ಮೇಡೆಯಿಲ ಇರಂದು ಎನ್ ಪೆಯರೈ ಸೊಲ್ಲಿ ಇವನೊರು ಕಳ್ಳ ಉಪದೇಶಿ ಇವನ್ ಇವನೋಡು ಯಾರುಮೇ ತೊಡರ್ಬು ವಹಿಕ ಕೂಡಾದು ಎಂದ್ರೆ ಒಂದು ಪೆರಿಯ ಪಾಸ್ಟರ್ ಅರಿವಿತಾರ ಇಲಂಗೈಲೆ ಶ್ರೀಲಂಕಾದಲ್ಲಿ ವೇದಿಕೆ ಮೇಲಿಂದನೇ ಒಬ್ಬ ಪಾಸ್ಟರ್ ಈ ರೀತಿಯಾಗಿ ಪ್ರಕಟಿಸಿದ್ರು ಇವರೊಬ್ಬ ಕಳ್ಳ ಪ್ರವಾದಿ ಈತನ ದುರ್ಬೋಧಕನು ಎಂಬುದಾಗಿ ವೇದಿಕೆ ಮೇಲಿಂದನೇ ಅವರು ಪ್ರಕಟಿಸಿದ್ರು ಅವರಿಗೆ ಅವರ ಕಷ್ಟದಲ್ಲಿ ಉಳುಂಬಳದು ನಾನು ಮುನ್ ಬಂದು ಅವ್ರಿಗೆ ಉದವಿ ಸೇದೆ ಅವರು ಕಷ್ಟದಲ್ಲಿ ಬಿದ್ದಂತ ಸಮಯದಲ್ಲಿ ನಾನು ಮುಂದೆ ಬಂದು ಅವರಿಗೆ ಸಹಾಯ ಮಾಡಿದ್ರು ಆಗ ನನ್ನ ಹತ್ರ ಇದ್ದವರು ಹೇಳಿದ್ರು ಏನ್ ಇಪ್ಪಡಿ ಸೇಗಿರೀ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೀರಾ ಉಂಗಳ ಪೇರೈ ಕೆಡುತ್ತವ ನಿಮ್ಮ ಹೆಸರನ್ನ ಹಾಳ್ ಮಾಡಿದ್ರು ಉಂಗಳ ಅವಮಾನ ಪಡುತ್ತೆ ನಿಮ್ಮನ್ನ ಅವಮಾನ ಪಡಿಸಿದ್ರು ಏನ್ ಯಾಕೆ ನಾನು ಸೊನ್ನೆ ನಾನ್ ಅಂದ ಆಳುಕ್ಕೆ ಉದವಿ ಸೇಯವಿಲ್ಲ ನಾನು ಹೇಳಿದೆ ನಾನು ಆ ವ್ಯಕ್ತಿಗೆ ನಾನು ಸಹಾಯ ಮಾಡಲಿಲ್ಲ ಅಂದ ಆಳುಕ್ಕುಳ್ಳ ಇರಕರ ಅಭಿಷೇಕಕ್ಕೆ ನಾನು ಉದವಿ ಆ ವ್ಯಕ್ತಿಯ ಒಳಗಿದ್ದಂತ ಅಭಿಷೇಕಕ್ಕೆ ನಾನು ಸಹಾಯ ಮಾಡಿದೆ ಕರ್ತರ್ ಎನ್ನೈ ಪೈತೃವಿತ್ತಿರುಕ್ರಾರ
ದೇವರು ನನಗೆ ತರಬೇತಿ ಪಡಿಸಿದ್ದಾರೆ. ಊಳಿಯಕಾರನು ಎವ್ವಳವು ತವರು ಸೇದಾನು, ಸೇವಕನು ಎಷ್ಟೇ ತಪ್ಪು ಮಾಡಿದರೂ ಕೂಡ ಅವನಕ್ಕೆ ಅಭಿಷೇಕಕ್ಕೆ ನಾನು ಭಯಪಡುತ್ತೇನೆ. ಅವನೊಳಗಿರುವಂತಹ ಅಭಿಷೇಕಕ್ಕೆ ನಾನು ಭಯಪಡ್ತೇನೆ. ಅದು ಕರ್ತನುಡೆಯ ಅಭಿಷೇಕ, ಯಾಕಂದ್ರೆ ಅದು ಕರ್ತನ ಅಭಿಷೇಕ. ಅದನಾಲ್ ತಾನು ಆಂಡವರು ದಾವಿದೈ ಹೃದಯಕ್ಕೆ ನೆರುಕಮಾಕಿಕೊಂಡ. ಆದ್ದರಿಂದಲೇ ದೇವರು ದಾವಿದನನ್ನ ಹೃದಯದೊಳಗೆ ತುಂಬಿಸಿಕೊಂಡರು. ತಾಳ್ಮೆ ಕರ್ತನುಡೆಯ ಅಭಿಷೇಕತ್ತೆ ಘನಂ ಬಣ್ಣನ, ಕರ್ತನ ಅಭಿಷೇಕವನ್ನು ಗೌರವಿಸುವಂತ ವಿಧ. ಇವತ್ತೇ ನಾನು ಅವರ ವಾಳ್ಕೆಯಲ್ಲಿ ಕತ್ತುಕೊಂಡೇ ಆಗಬೇಕು. ಇವೆರಡನ್ನು ನಮ್ಮ ಜೀವಿತದಲ್ಲಿ ನಾವು ಕಲಿತುಕೊಳ್ಳಲೇಬೇಕು. ಅದರಲ್ಲಿ ತಾನು ದಾವಿದ ಯುದ್ಧದಲ್ಲಿ ಸಾಗವಿಲ್ಲ, ಆದ್ದರಿಂದಲೇ ದಾವಿದನು ಯುದ್ಧದಲ್ಲಿ ಸಾಯಲಿಲ್ಲ, ನೋಯ್ ವಾಯ್ಪಟ್ಟು ಸಾಗವಿಲ್ಲ, ಕಾಯಿಲೆ ಬಿದ್ದವನಾಗಿ ಸಾಯಲಿಲ್ಲ. ಎಲ್ಲ ಮುದಿರ ವಯದಲ್ಲಿ ಅವರು ನಂದು ಪೋನ ಚೆನ್ನಾಗಿ ತನ್ನ ವಯಸ್ಸನ್ನು ಪೂರ್ಣಗೊಳಿಸಿ ಅವನು ಸತ್ತನು. ದಾವಿದ ಕುರಿತೇ ನನಗೆ 3 ದಿನಗಳ ಸೆಮಿನಾರ್ ನಡೆಸಲಾಂ. ದಾವಿದನ ಜೀವಿತದ ಕಾರ್ಯಗಳನ್ನ ಇಟ್ಟೇ 3 ದಿನಗಳ ಕೂಟ ನಡೆಸಬಹುದು. ಅವಳು ಪೆರಿಯ ನಂಬರ್, ಅಷ್ಟು ದೊಡ್ಡ ವ್ಯಕ್ತಿ ಆತನು. 71 ಸಂಗೀತಗಳ ಎಳೆದಿನಾರ ಅವರು, 71 ಕೀರ್ತನೆಗಳನ್ನ ಅವರು ಬರೆದ್ರು. 13ನೇ ಸಂಗೀತವೂ 54ನೇ ಸಂಗೀತವೂ ಒಂದೇ ತಾನು. ಆ 13ನೇ ಕೀರ್ತನೆಯು 54ನೇ ಕೀರ್ತನೆಯು ಒಂದೇ. ಆಗವೇ ಅದು ರೆಂಡೈಮ್ ಸೇತಾಲ್ 72 ಸಂಗೀತಗಳ ದಾವಿದ ಎಳೆದಿರುತ್ತಾರೆ. ಅದೆರಡನ್ನು ಸೇರಿಸಿದರೆ 72 ಕೀರ್ತನೆಗಳನ್ನು ದಾವಿದನು ಬರೆದಿದ್ದಾನೆ. ಅವರು ಬಿರಿಯ ಅವರು ಅವರು ಸಂಗೀತಕಾರ, ಆತನು ದೊಡ್ಡ ಕೀರ್ತನೆಗಾರನಾಗಿದ್ದ. ವೇದದಲ್ಲಿ ಮಾತ್ರವಲ್ಲ, ಸತ್ಯವೇದದಲ್ಲಿ ಮಾತ್ರವಲ್ಲ, ಉಲಗ ಸರತ್ಲೇತ್ಲೇಯಂ ಉಲಗತ್ತಿಲ್ ಇರುಂದ ಮಿಕ ಸಿರಂದ ಅರಸನ್ ಎಂಬ ಪಟ್ಟಿಯಲ್ಲಿ ಮೊದಲಾಂ ಇಡತ್ತಿಲ್ ಇರುಪವರು ದಾವಿದ. ಬೈಬಲ್ ಅಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಚರಿತ್ರೆಯಲ್ಲೂ ಕೂಡ ತುಂಬಾ ಅತ್ಯುನ್ನತ ಒಂದು ಸ್ಥಾನದಲ್ಲಿ ಇದ್ದಂತ ರಾಜ ಅಂದ್ರೆ ಅದರಲ್ಲಿ ಮೊದಲನೇವನೇ ದಾವಿದನಾಗಿದ್ದಾನೆ. ಹಾಗೆ ನಾವು ದಾವಿದಲ್ಲಿರುವ ನಿರ್ಣಯ ಕಾರ್ಯಗಳೇ ಕಟ್ಟುಕೊಳ್ಳ. ಆದ್ದರಿಂದಲೇ ನಾವು ದಾವಿದನಿಂದ ಅನೇಕ ಕಾರ್ಯಗಳನ್ನ ಕಲಿತುಕೊಳ್ಳಬಹುದು. ಅಬ್ರಹಾಂ ಮೊದಲ ದಾವಿದ್ ವರೆ ನಾನು ಉಳಿಗೆ ಸೊಲ್ಲಿ ಕೊಡ್ತಿರ್ಕೇನೆ. ಅಬ್ರಹಾಮನಿಂದ ದಾವಿದನವರೆಗೂ ನಾನು ನಿಮ್ಗೆ ಹೇಳ್ಕೊಂಡು ಕೊಟ್ಟಿದ್ದೀನಿ. ಕರ್ತನುಡೆಯ ಸಿತ್ತಮಿರುಕುಮಾನಾಲ್, ಕರ್ತನ ಚಿತ್ತವಾದರೆ ಎನ್ರಾವದು ಯಾವತ್ತಾದ್ರೂ ಮಿಗಿದೆಯ ಸೊಲ್ಲಿ ಕೊಡಕ ಆಂಡವರನ್ನೇ ಕೂಟಿಕೊಂಡು ಬರಲಾಂ. ಮಿಕ್ಕಿದನ್ನ ಹೇಳಿಕೊಡೋದು ದೇವರನ್ನ ಕರ್ಕೊಂಡ್ ಬರಬಹುದು. ಪ್ರೈಸ್ ದಿ ಲಾರ್ಡ್. ಕರ್ತನ ಮೇಲೆ ಆಶೀರ್ವಾದ.